ಮಧ್ಯಮ ಸೇವಕರಿಗೆ ನಮಸ್ಕಾರಗಳು. ನಾನು ಬಿ ಎಚ್ ಎಲ್ನಲ್ಲಿ ಸಿದ್ದಹನುಮಪ್ಪ ಅಂತ 2011 ರಿಟೈರ್ಡ್ ಆಗಿದ್ದೀನಿ. ಬೆಂಕೋ ಬಿ ಎಚ್ ಎಲ್ ಹೌಸಿಂಗ್ ಸೊಸೈಟಿ 1982 ಸೆಕೆಂಡ್ ಸ್ಟೇಜ್ ಅಂತಂದ್ಬಿಟ್ಟು ಫಾರ್ಮ್ ಮಾಡಿದ್ರು. ಲೇಔಟ್ ಫಾರ್ಮ್ ಮಾಡಿದಾಗ 58x37 ಮುಂದೆನ ಲ್ಯಾಂಡ್ ಅಕ್ವಿಷನ್ಗೆ ಗೌರ್ಮೆಂಟ್ಗೆ ಹಾಕೊಂಡು ಗೌರ್ಮೆಂಟ್ನಲ್ಲಿ ಅಕ್ವಿಷನ್ ಪ್ರಾಪರ್ ಆಗಿ ಮಾಡಿಲ್ಲ ಅಂತ ಒಬ್ಬರು ಚಾಲೆಂಜ್ ಮಾಡಿದ್ರು ಹೈಕೋರ್ಟಲ್ಲಿ. ಸ್ವಲ್ಪ 1991 ಅವ್ರಿಗೆ ಅದು ಹೈಕೋರ್ಟಲ್ಲಿ ಕ್ವಾಶಿಂಗ್ ಆಯಿತು. ದೆನ್ ಅವರು ಸೊಸೈಟಿ ಎಸ್ ಎಲ್ ಪಿನಲ್ಲಿ ಹೋದರು. ಎಸ್ ಎಲ್ ಪಿನಲ್ಲಿ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದಾಗ ಅದನ್ನು ಸ್ಟೇ ಕೊಟ್ಟರು. ಸ್ಟೇ ಕೇಳಿದ್ರಲ್ಲಿ ನಮಗೆಲ್ಲನೂ ರಿಜಿಸ್ಟರ್ ಮಾಡಿ ಸೈಟ್ಗಳೆಲ್ಲ ಕೊಟ್ಟಿದ್ದಾರೆ. ಅದು 21/2/1995 ಅಕ್ವಿಷನ್ನ ಈ ಕ್ವಾಶಿಂಗ್ನ ಹೈಕೋರ್ಟ್ ಆರ್ಡರ್ಸ್ನ ಅಫೆಕ್ಟ್ ಮಾಡ್ತು ಸುಪ್ರೀಂ ಕೋರ್ಟ್. ಆಮೇಲೆ ಅದಕ್ಕೆ ಮುಂಚೆ ಅಕ್ವಿಷನ್ ಮಾಡೋದಕ್ಕೆ ಮುಂಚೆನೆ ರೈತರು ನಮಗೆ ಪೊಸೆಷನ್ ಕೊಟ್ಟಿದ್ರು. ಅಗ್ರಿಮೆಂಟು ಜಿ ಪಿ ಎ ಇವೆಲ್ಲ ಪ್ರೈವೇಟ್ ಟ್ರಾನ್ಸಾಕ್ಷನ್ ಆಗಿತ್ತು. ಇಲ್ಲಿ 1995 ಸುಪ್ರೀಂ ಕೋರ್ಟ್ನ ಅಕ್ವಿಷನ್ ಇದ್ದಾದಾಗ ನೆಕ್ಸ್ಟ್ ಪ್ರೈವೇಟ್ ಟ್ರಾನ್ಸಾಕ್ಷನಲ್ಲಿ ಕನ್ಫರ್ಮೇಷನ್ ಅವರು ಅಡಿಷನಲ್ ಪೇಮೆಂಟ್ ತೊಗೊಂಡು ಮಾಡಿದ್ರು. ಮಾಡಾದ್ಮೇಲೆ ಅವರು ಆರ್ ಟಿ ಸಿನಲ್ಲಿ ನಮ್ಮ ಸೊಸೈಟಿನವರು ಎಂಟ್ರಿ ಮಾಡಿಸಿರಲಿಲ್ಲ ಈ ಟ್ರಾನ್ಸಾಕ್ಷನ್ ಆಗಿರೋದು. ಆವಾಗ ಅಲ್ಲಿ ಲ್ಯಾಂಡ್ ಮಾಫಿಯಾಗಿದ್ರು ಅಲ್ಲಿ ಇಂಟರ್ಫಿಯರ್ ಆಗಿ ಅವರೇ ಒಂದು ಇಮ್ಯಾಜಿನರಿ ನಂಬರು ಅಂಡರ್ವ್ಯಾಲ್ಯೇಷನ್ ರಿಜಿಸ್ಟರ್ ಮಾಡಿಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಫುಲ್ಲಿ ದೇವನಪಡಿ ಏರಿಯನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಅವಾಗ ಅವರೇ ಒಂದು ಇಮ್ಯಾಜಿನರಿ ನಂಬರ್ ಕೊಟ್ಟು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ನಕಲಿ ಪ್ಲಾನ್ಗಳು ಮಾಡೋದು ಮಾಡಿಕೊಂಡು ಏನು ಹೇಳಿದಾಗ ಎಲ್ಲರೂ ಸೇಲ್ ಮಾಡಿ ಇದು ಬೇರೆ ಬೇರೆಗೆ ಸೇಲ್ ಮಾಡಿ ಅಲ್ಲಿ ಫೋರ್ಸಿಬಲ್ ಆಗಿ ನಮ್ಮ ಜಾಗಗಳನ್ನ ಕಿತ್ಕೊಂತ ಇದ್ದಾರೆ. ಕೋರ್ಟ್ ಕೋರ್ಟ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಪಾಶ್ ಆದಮೇಲೆ ಕಾಂಪ್ರಮೈಸ್ ಡಿಗ್ರಿ ಇದನ್ನೆಲ್ಲೂ ಟ್ರಾನ್ಸಾಕ್ಷನ್ ಆಗಿದೆ. ಆಗಿದ್ರೂ ಇವರು ಫೋರ್ಸಿಬಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇದು ಇವರು ಲ್ಯಾಂಡ್ ಮಾಫಿಯಾಗಳು ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ರು ಮಾಡಿಕೊಂಡು ಇವೆಲ್ಲ ಮಾಡಿದ್ದಾರೆ. ಆದರೆ ಸೊಸೈಟಿನವರು ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಬಿ ಎಚ್ ಎಲ್ ಎಕ್ಸ್ಟೆನ್ಷನ್ ಸೆಕೆಂಡ್ ಎಕ್ಸ್ಟೆನ್ಷನ್ ಅಂತ ಇದೆ. ಆ ಎಕ್ಸ್ಟೆನ್ಷನ್ನಲ್ಲಿ 15 ಸೈಟನ್ನು ನಕಲಿ ಡಾಕ್ಯುಮೆಂಟ್ ಇವರು ಮಾಡಿದ್ದಾರೆ. ಯಾರು ಬಂದರೆ ಎಮ್ ಎಲ್ ಎ ಕೃಷ್ಣಪ್ಪರ ಅಣ್ಣನ ಜಾಗನ ಅವ್ರು ಸತ್ತೋಗಿರೋದನ್ನ ಇಂಪರ್ಸಿನೇಷನ್ ಇದ್ದುಕೊಂಡು ಆ ಜಾಗದಲ್ಲಿ ಇವರು ನಕಲಿ ಡಾಕ್ಯುಮೆಂಟ್ ಅಂತ ಮಾಡಿ ಇವರು ಸೇವ್ ಮಾಡಿದ್ದಾರೆ. ಅದರಿಂದ ನಮಗೆ ಪ್ರೊಟೆಕ್ಷನ್ ಸೊಸೈಟಿನವ್ರು ಕೊಡ್ತಾ ಇಲ್ಲ. ಅದರಿಂದ ನಮಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಕೊಳ್ಬೇಕಂತ ನಾವು ಕೇಳ್ತೀವಿ. ಸರ್, ನೀವೇನಕ್ಕೆ ಆರೋಪ ಮಾಡ್ತಾ ಇದ್ದೀರಾ ಸೊಸೈಟಿ ಮೇಲೆ? ಸೊಸೈಟಿನವ್ರು ಏನಕ್ಕೆ ಅಂದರೆ ನಮ್ಮ ಪರವಾಗಿ ಅವರೇ ಕೊಟ್ಟಿರೋದು, ಅವರೇ ನಮ್ಮ ಪರವಾಗಿ ಬಂದು ನಿಲ್ತಾ ಇಲ್ಲ, ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸೊಸೈಟಿನ ನೀವೇನಾದ್ರು ಮೆಂಬರ್ ಇದ್ದೀರಾ? ನಾವು ಮೆಂಬರ್ ಇದ್ದೋ ನೀವು ಇದನ್ನೆಲ್ಲ ಕ್ವಶನ್ ಮಾಡಿದ್ರಿಂದ ಅವರು ಸೊಸೈಟಿಯಿಂದ ನಿಮ್ಗೆ ತೆಗೆದಾಗಿದ್ದರಿಂದ ಅವ್ರು ಜನರಲ್ ಬಾಡಿ ರೆಸೊಲ್ಯೂಷನ್ ಮಾಡ್ಕೊಂಡಿಲ್ಲ. ಜನರಲ್ ಬಾಡಿ ರೆಸೊಲ್ಯೂಷನ್ ಮಾಡಿದ್ರೆ ನಾವೇನು ಅದನ್ನ ಅಮೌಂಟ್ ವಾಪಸ್ ಪಡೆದಿಲ್ಲ, ಏನೂ ಇಲ್ಲ. ನಮ್ಮದೊಂದು ಸುಮ್ಮನೆ ಕಮ್ಯುನಿಕೇಷನ್ ಎಲ್ಲ ಕಳಿಸಿದ್ರು, ಆ ಕಮ್ಯುನಿಕೇಷನ್ ಇನ್ಕಂಪ್ಲೀಟ್ ಅಂತ ನಾವು ಚಾಲೆಂಜ್ ಮಾಡಿಲ್ಲ.